ಇನ್ನು ಮೈಸೂರಿನಲ್ಲಿ ಹುಣಸೂರು ಕೂಡ ತತ್ತರಿಸಿ ಹೋಗಿದೆ ನಿನ್ನೆ ಮಳೆಯಿಂದಾಗಿ. ಏನಾಯಿತು ಹುಣಸೂರಿನಲ್ಲಿ ಅಂತ ನೋಡೋಣ. ಅಪಾರ ಪ್ರಮಾಣದ ತಂಬಾಕು ಶುಂಠಿ ಬೆಳೆ ಜಲಾವೃತವಾಗೋಗಿದೆ. ಕಳೆದ 10 ದಿನಗಳಿಂದ ಸತತ ಮಳೆ ಆಗ್ತಾ ಇದೆ. ಹನಗೋಡು ಹೋಬಳಿಯ ಕರಣಕುಪ್ಪೆ, ಕಲ್ಲಹಳ್ಳಿ, ಕೊತ್ತೇಗಾಲ, ಚಿಲ್ಕುಂದ ಸೇರಿದಂತೆ ಅನೇಕ ಕಡೆಗಳಲ್ಲಿ ಬೆಳೆ ನಾಶ ಆಗಿದೆ. ಬರದಿಂದ ತತ್ತರಿಸಿದ ಜನರಿಗೆ ಈಗ ಮಳೆಯಿಂದಲೂ ಕೂಡ ಬರೆ ಬೀಳುವಂಗಾಗಿದೆ. ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಬರದ ಹಣವನ್ನೇ ಇನ್ನೂ ಕೊಟ್ಟಿಲ್ಲ. ಇನ್ನು ಈ ರೀತಿಯಾಗಿ ಬೆಳೆ ನಾಶ ಆದ ನಂತರ ಮಳೆಯಿಂದಾಗಿ ಇನ್ನು ಅದರ ಪರಿಹಾರ ಹೇಗೆ ಕೊಡ್ತಾರೆ ಗೊತ್ತಿಲ್ಲ. ಹಲವು ಜಿಲ್ಲೆಗಳಲ್ಲಿ ಮಳೆಯಿಂದಾಗಿ ಹಲವು ರೀತಿಯಾದಂಥ ಅವಾಂತರಗಳಾಗ್ತಾ ಇದೆ. ನಾವು ಫೇಸ್ ಮಾಡಲೇಬೇಕು, ಕಾರಣ ಮನುಷ್ಯರು ಮಾಡಿಕೊಂಡಿರುವಂಥ ಕೆಲವು ಎಡವಟ್ಟುಗಳಿಂದಲೇ ಇವೆಲ್ಲ ಆಗ್ತಾ ಇರೋದು. ಸೊ ರಾಜ್ಯದ ಹಲವೆಡೆ ವರುಣನ ಅಬ್ಬರ ಅವಾಂತರ ಆಗ್ತಾ ಇದೆ. ಅವಾಂತರಗಳ ಬಗ್ಗೆಗಿಂತಲೂ ಕೂಡ ಭೂಮಿ ನೀರು ನುಂಗ್ಕೊಳ್ತಾ ಇದೆ, ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ, ನೀರು ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ನೀರು ಬರ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಆಗಿದೆ. ತಿಪಟೂರು ಭೈರಾಪುರದಲ್ಲಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇವೆ. ತಿಪಟೂರು ಹುಳಿಯಾರು ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಭೈರಾಪುರದ ಗ್ರಾಮದ ಎರಡೂ ಸೇತುವೆಗಳು ಕೂಡ ಜಲಾವೃತವಾಗಿದೆ. ಸೊ ಶಿರಾನಗರದ ವಾಣಿಜ್ಯ ಮಳಿಗೆಗಳು ಮನೆಗಳಿಗೆಲ್ಲ ನೀರು ನುಗ್ಗಿದೆ. ಗಾಲಾಗಿ ಹೋಗಿದ್ದಾರೆ. ರಾತ್ರಿ ಸುರಿದ ಮಳೆಗೆ ಬೆಳೆಗಳೆಲ್ಲ ನೀರು ಪಾಲಾಗಿ ಹೋಗಿದೆ. ಮಲ್ಲಸಂದ್ರ ಗ್ರಾಮದಲ್ಲಿ ರೈತರ ಬೆಳೆಗಳೆಲ್ಲ ನೆಲೆ ಕಚ್ಚೋಗಿದೆ. ಸೌತೆಕಾಯಿ, ಬೀನ್ಸು ಎಲ್ಲವೂ ಕೂಡ ಕೊಚ್ಚೋಗಿದೆ. ಈಗ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ, ಪರಿಹಾರ ಕೊಡಿ ಅಂತ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬಹಳ ಕಷ್ಟ. ಒಂದು ಕಡೆಗೆ ಬರ ಇಲ್ಲ, ಬರ ಬಂದೋಗಿದೆ ಅಂತಂದಾಗ ಬೆಳೆ ಇಲ್ಲ ಅಂತ ಒದ್ದಾಡ್ತಾ ಇದ್ರು. ಈಗ ಬೆಳೆ ಬಂದಿದೆ, ಬಟ್ ಮಳೆಯಿಂದಾಗಿ ಅದು ಕೂಡ ಹಾಳಾಗಿ ಹೋಗ್ತಾ ಇದೆ. ಏನು ಮಾಡೋದು ರೈತರು ಅಂತ ಹೇಳಿ, ನಮ್ಮ ಟೈಮೇ ಸರಿ ಇಲ್ವೋ ಏನು ಅಂತ ರೈತರು ಪಾಪ ಕೇಳ್ತಾ ಇದ್ದಾರೆ. ಸರ್ಕಾರ ಇಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಿಂತ್ಕೊಳ್ಬೇಕು. ಆ್ಯಕ್ಚುಲಿ ಈ ಗ್ಯಾರಂಟಿಗಳು ಬೇಕಾಗಿದೆ. ಬೆಳೆಗೆ ಬೆಲೆಯ ಗ್ಯಾರಂಟಿಯನ್ನು ಕೊಟ್ಟರೆ ಸಾಕು, ಈ ದೇಶ ಉದ್ಧಾರ ಆಗಿಬಿಡುತ್ತೆ. ಅದನ್ನು ಬಿಟ್ಟು ಇನ್ನುಳಿದಿದ್ದೆಲ್ಲ ಗ್ಯಾರಂಟಿಗಳನ್ನು ಕೊಡ್ತಾರೆ.